ವೀಕ್ಷಕರೇ, ನೆಟ್ಟಣಿಗೆ ಮೂಡ್ನೂರು ಗ್ರಾಮದ ನೂಜಿಬೈಲು ಪರಿಸರದಲ್ಲಿ ಕಾಡಾನೆ ಕೃಷಿಕರೋರ್ವರ ಜಾಗಕ್ಕೆ ಕಾಡಾನೆ ದಾಳಿ ಮಾಡಿದ್ದು ಈ ಪ್ರದೇಶದ ಜನರು ಭಯಭೀತಗೊಂಡಿದ್ದಾರೆ. December 20 ಅಂದರೆ ನಿನ್ನೆ ಮಧ್ಯರಾತ್ರಿ ವೇಳೆ ಕಾಡಾನೆ ಮೋಹನ್ದಾಸ್ ಶೆಟ್ಟಿ ಎಂಬುವರ ಕೃಷಿ ತೋಟಕ್ಕೆ ದಾಳಿ ಮಾಡಿದ್ದು, ತೋಟದಲ್ಲಿ ಒಂದು ತೆಂಗಿನ ಮರವನ್ನು ಬುಡ ಸಮೇತ ದೂಡಿ ಹಾಕಿದೆ. ಅದೇ ರೀತಿ ಇತರ ತೆಂಗಿನ ಗಿಡಗಳಿಗೆ ಕೂಡ ಹಾನಿ ಮಾಡಿದೆ. ಈ ಪರಿಸರದಲ್ಲಿ ಈ ಮೊದಲು ಆನೆ ದಾಳಿಯಂಥ ಯಾವುದೇ ಘಟನೆಗಳು ಈ ಹಿಂದೆ ಯಾವತ್ತೂ ಕೂಡ ನಡೆದಿರಲಿಲ್ಲ ಎಂಬುದನ್ನು ಈ ಸ್ಥಳೀಯರು ಈಗಾಗಲೇ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಏಕಾಏಕಿ ಕಾಡಾನೆ ಒಂದು ಕೃಷಿ ತೋಟಕ್ಕೆ ದಾಳಿ ಮಾಡಿರುವುದರಿಂದ ಸ್ಥಳೀಯವಾಗಿ ಜನರು ಭಯಭೀತಗೊಂಡಿದ್ದು ಈಗಾಗಲೇ ಅರಣ್ಯ ಇಲಾಖೆಗೂ ಕೂಡ ಮಾಹಿತಿಯನ್ನು ರವಾನಿಸಿದ್ದಾರೆ. ಬೆಳಿಗ್ಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು, ಬಹುಶಃ ಇದು ಪೆರ್ನಾಜೆ ಕಡೆಯಿಂದ ಈ ಕಾಡಾನೆ ಈ ತೋಟಕ್ಕೆ ದಾಳಿ ಬಂದಿರಬಹುದು ಎನ್ನುವ ಮಾಹಿತಿಯನ್ನು ಅರಣ್ಯ ಇಲಾಖೆಯವರು ಕೂಡ ವ್ಯಕ್ತಪಡಿಸಿದ್ದಾರೆ. ಬನ್ನಿ, ಮೋಹನ್ದಾಸ್ ಶೆಟ್ಟಿಯವರ ತೋಟದಲ್ಲಿ ಆನೆ ಏನೇನು ದಾಳಿ ಮಾಡಿದೆ, ಏನೇನು ಹಾನಿ ಮಾಡಿದೆ ಎಂಬುದನ್ನು ನೋಡಿಕೊಂಡು ಬರೋಣ. ಬನ್ನಿ. ಒಂದು ತೆಂಗಿನ ಮರವನ್ನು ಬುಡ ಸಮೇತ ಈ ಕಾಡಾನೆ ದೂಡಿ ಹಾಕಿರುವಂಥದ್ದು, ಅದೇ ರೀತಿ ಇದೇ ಪ್ರದೇಶದಲ್ಲಿ ಇತರ ತೆಂಗಿನ ಗಿಡಗಳಿಗೂ ಕೂಡ ಈ ಕಾಡಾನೆ ಹಾನಿ ಮಾಡಿದೆ. ಇದರಿಂದಾಗಿ ಮೋಹನ್ದಾಸ್ ಶೆಟ್ಟಿಯವರಿಗೆ ಕೆಲವು ನಷ್ಟ ಕೂಡ ಸಂಭವಿಸಿದೆ. ಈಗಾಗಲೇ ಅವರು ಈ ಬಗ್ಗೆ ಅರಣ್ಯ ಇಲಾಖೆಯವರಲ್ಲಿ ಕೂಡ ಹೇಳಿಕೊಂಡಿದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಇದೇ ಪ್ರಥಮ ಬಾರಿಗೆ ಈ ಕಾಡಾನೆ ದಾಳಿ ಮಾಡಿರುವುದರಿಂದ ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಮೂಡಿದ್ದು, ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಬೇಕೆಂಬ ಆಗ್ರಹ ಕೂಡ ಈ ಸ್ಥಳೀಯವಾಗಿ ಕೇಳಿಬಂದಿದೆ. ಅದೇ ರೀತಿ ಇದೇ ತೋಟದ ಇನ್ನೊಂದು ಪರಿಸರದಲ್ಲಿ ಕೂಡ ಏನು ಸೀಮೆ ಹಲಸು ಮರ ಅಥವಾ ನಾವು ಜೀಗುಜ್ಜೆ ಏನು ಹೇಳ್ತೇವೆ, ಆ ಮರದ ಸಿಪ್ಪೆಯನ್ನು ಈ ಕಾಡಾನೆ ಸಿಪ್ಪೆಯನ್ನು ತೆಗೆದುಹಾಕಿದೆ. ಎರಡು ಜೀಗುಜ್ಜೆ ಮರಗಳ ಸಿಪ್ಪೆಯನ್ನು ಕಾಡಾನೆ ಈಗಾಗಲೇ ತೆಗೆದುಹಾಕಿದ್ರೆ ನೀವು ವಿಜುವಲಲ್ಲಿ ನೋಡ್ಬೋದು. ಇದು ತೆಂಗಿನ ಗಿಡಕ್ಕೂ ಕೂಡ ಹಾನಿ ಮಾಡಿರುವಂಥದ್ದು. ಕಾಡಾನೆ ತೆಂಗಿನ ಮರದ ಬಳಿಕ ಈ ಕೆಳಗಿನಂದರೆ ತೋಟದ ಇನ್ನೊಂದು ಭಾಗಕ್ಕೆ ಬಂದು ತೆಂಗಿನ ಗಿಡಕ್ಕೆ ಹಾನಿ ಮಾಡಿರುವಂಥದ್ದನ್ನು ಕೂಡ ತಾವು ಈಗಾಗಲೇ ಗಮನಿಸ್ತಾ ಇರ್ಬೋದು. ಮೋಹನ್ದಾಸ್ ಶೆಟ್ಟಿ ಎಂಬುವರ ತೋಟಕ್ಕೆ ಕಾಡಾನೆ ದಾಳಿ ಮಾಡಿದೆ. ಈಗಾಗಲೇ ಮೋಹನ್ದಾಸ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರಿಂದಲೇ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳ್ಕೊಂಡು ಬರೋಣ. ಕಾಡಾನೆ ಮಧ್ಯರಾತ್ರಿಯಲ್ಲಿ ಬಂದಿರ್ಬೋದು, ನಾಯಿಯೆಲ್ಲ ಜೋರಾಗಿ ಬೊಗಳ್ತಾ ಇತ್ತು, ನಾವು ಹೊರಗೆ ಬಂದು ನೋಡಲಿಲ್ಲ. ಆ ಟೈಮಲ್ಲಿ ಬೆಳಿಗ್ಗೆ ಎದ್ದು ನಾವು ವಾಕಿಂಗ್ ಬರುವಂಥ ಒಂದು ಹೊತ್ತಲ್ಲಿ ಎಲ್ಲ ಬಿದ್ದು ಉಂಟು. ಹಾಗೆ ಮರದ ಸಿಪ್ಪೆ ಎಲ್ಲ, ಜೀಗುಜ್ಜೆ ಮರದ ಸಿಪ್ಪೆ ಎಲ್ಲ ತೆಗೆದು ಇದಾದ ಕಾರಣ ನಮಗೆ ಅದು ಕಾಡಾನೆ ಎಂಬ ಅರಿವು ಬಂತು. ಹಾಗೆ ನಾವು ಕೂಡಲೇ ಗಾರ್ಡ್ ಅವರಿಗೆ ಫೋನ್ ಮಾಡಿದ್ದೆ. ಅವರು ಒಂದು 9:30 ಬಂದು ಎಲ್ಲ ತಪಾಸೀಲು ಮಾಡಿ ಹೋಗಿದ್ದಾರೆ. ಅದರ ಬಗ್ಗೆ ಮುನ್ನೆಚ್ಚರಿಕೆ ಇದು ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲ 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 ಇಲ್ಲ, ಈ ಸುಮಾರು ನಮಗೆ ತಿಳಿದ ಮಟ್ಟಿಗೆ ಈ ಕಡೆಗೆ ಕಾಡಾನೆ ಬಂದದ್ದಿಲ್ಲ. ನಾನು ತಂದೆಯವರು ಸಹ ಹೇಳೋದನ್ನು ಕೇಳಲಿಲ್ಲ ಈ ಕಡೆ ಆ ಥರ ಉಂಟು ಅಂತ, ಯಾರು ತಿಳಿಸಿದಂಥ ಮಾಹಿತಿ ಇಲ್ಲ. ಹಾಂ, ಭಯಭೀತರಾಗ್ತಾರೆ. ಇನ್ನು ರಾತ್ರಿಯೆಲ್ಲ ಹೊರಗೆ ಹೋಗಲಿಕ್ಕೆ ಭಾರಿ ಹೆದರಿಕೆ ಆಗ್ತಾ ಉಂಟು. ಈಗಾಗಲೇ ಹೇಳ್ತಾ ಇದ್ದಾರೆ ಕೆಲಸದವರು ಸಹ, ಸ್ಪ್ರಿಂಕ್ಲರ್ ಬದಲಿಸ್ಲಿಕ್ಕೋ ಅಥವಾ ನೀರು ಬಿಡುವಂಥ ಒಂದು ವ್ಯವಸ್ಥೆಗೆ ನಮಗೆ ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು. ಸುತ್ತ ರಕ್ಷಣೆ ನಾವು ಅದೇ ಫಾರೆಸ್ಟ್ ಇವರೇ ಮಾಡಬೇಕು, ನಮಗೆ ಅದರ ರಕ್ಷಣೆಗೆ ಬೇಕಾಗಿ ಅವರೇ ಅದರ ಇದು ತೆಗೆದುಕೊಳ್ಬೇಕಲ್ಲದೆ ನಮಗೆ ಬೇರೆ ಏನು ದಾರಿ ಇಲ್ಲ. ನಮ್ಮ ಅಂದಾಜಿನ ಪ್ರಕಾರ ಮುಗೇರ್ ಕ್ರಾಸ್ ಆಗಿ ಅಲ್ಲಿಂದ ಪೆರ್ನಾಜಿಗೆ ಬಂದು ಈ ಕಡೆ ಬಂದಿರಬಹುದು ಅಂತ. ಮುಗೇರಲ್ಲಿ ಮೊನ್ನೆ ಇತ್ತು ಅಂತ ಸುದ್ದಿ ಇತ್ತು, ಪೇಪರಲ್ಲಿ ಇತ್ತು, ಆ ಕಡೆಯಿಂದ ಉಂಟು ಅಂತ. ಆ ಕಡೆಯಿಂದ ಈ ಕಡೆ ಬಂದು ಪುನಃ ಅದೇ ದಾರಿ ಹೋಗಿದೆ ಅಂತ ತೋರಿಸ್ತದೆ ಅವರು ಹುಡುಕಿ ನೋಡುವಾಗ. ಸೊ ಇದು ಮೋಹನ್ದಾಸ್ ಶೆಟ್ಟಿಯವರು ಇರುವಂತಹ ಮಾತು, ಅಂದರೆ ಮಧ್ಯರಾತ್ರಿ ವೇಳೆ ಆನೆ ದಾಳಿ ಮಾಡಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ಪರಿಸರದಲ್ಲಿ ಇದುವರೆಗೂ ಕೂಡ ಇಂತಹ ಆನೆಯಾಗಿರಲಿ ಅಥವಾ ಕಾಡು ಪ್ರಾಣಿಗಳ ಯಾವುದೇ ಉಪ್ಪಟಲ ಇರಲಿಲ್ಲ. ಇದು ಪ್ರಥಮವಾಗಿ ಇಂತಹ ಒಂದು ಕಾಡಾನೆ ದಾಳಿ ಮಾಡಿರುವಂಥದ್ದು, ಸಹಜವಾಗಿ ಸ್ಥಳೀಯರೆಲ್ಲರೂ ಕೂಡ ಭಯವನ್ನು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಅರಣ್ಯ ಇಲಾಖೆಯವರೇ ಇದಕ್ಕೆ ಸೂಕ್ತ ಏನಾದರೂ ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೂಡ ಅವರು ಮನವಿಯನ್ನು ಮಾಡಿದ್ದಾರೆ. ಶರತ್ ಪಾರ ಹಾಗೂ ಶಿವಕುಮಾರ್ ಈಶ್ವರಮಂಗಲ ಜೊತೆ ಯೂಸುಫ್ ರಂಜಲಾಡಿ, ಸುದ್ದಿ ನ್ಯೂಸ್, ಈಶ್ವರಮಂಗಲ. That's my gadget. Let's go have some fun then. Day, joy, you feel the heat.
Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ